ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ರಮೇಶ್ ಅವರು. ಸೊ ಇದು ಅವರ ಅಡಿಕೆ ತೋಟ, ನೋಡ್ಬೋದು ಎಷ್ಟು ಫಲವತ್ತಾಗಿ ಬೆಳೆದಿದೆ ಅಂತ. ಸೊ ಇದು ಒಂದಿನದಲ್ಲಿ ಆಗಿರೋಂಥ ಶ್ರಮ ಅಲ್ಲ, ಅವ್ರದ್ದೇ ಆದ ಒಂದು ನಾಲೆಜು ಮತ್ತು ಇಂಟ್ರೆಸ್ಟು ಸ್ಕಿಲ್ಸು ತುಂಬ ಪ್ಲೇಸಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಾಲೆಜ್ ತೊಗೊಂಡು ಮಾಡಿರೋಂಥದ್ದು. ಸೊ ಅವ್ರ ಬಾಯಿಂದನೇ ಕೇಳೋಣ ಹೇಗೆ ಈ ಒಂದು ರೈತಾಪಿ ಅಡಿಕೆ ತೋಟದ ಸಂರಕ್ಷಣೆ ಮತ್ತು ಬೆಳವಣಿಗೆ ಬಗ್ಗೆ ಅವ್ರದ್ದು ನಾಲೆಜ್ ಬಗ್ಗೆ ತಿಳ್ಕೊಳ್ಳೋಣ. ರಮೇಶ್ ಅವರೇ, ಓವರ್ ಟು ಯು. ನಮಸ್ತೆ ಎಲ್ರಿಗೂ. ಸೊ ಇದು 2 ವರ್ಷ 3 ತಿಂಗಳ ತೋಟ. ಸೊ ಟೋಟಲ್ 6 ಎಕರ್ಸ್ ಇದೆ. ಸ್ಟಾರ್ಟಿಂಗ್ ಗೋಟು ಇಂದ ಹಿಡಿದೆಲ್ಲ ನಾವೇ ಚೆನ್ನಾಗಿ ಬೆಳೆಸಿ ಮಾಡಿರೋದು. ಆಲ್ಮೋಸ್ಟ್ ಲಾಸ್ಟ್ 2.5 ಇಯರ್ಸ್ನಲ್ಲಿ ಟೋಟಲ್ ನಾವು ಫುಲ್ ಇನ್ವಾಲ್ವ್ಮೆಂಟ್ ಇದೆ ನಮ್ಮ ಬಿಕಾಸ್ ಆಫ್ ಕೋವಿಡ್. ಸೊ ನೆಕ್ಸ್ಟ್ ಇನ್ನು 1.5 ಇಯರ್ಗೆ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಈಲ್ಡಿಂಗ್ ಎಲ್ಲ. ಇದರಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದು ಲೈಕ್ ಕಲ್ಟಿವೇಷನ್ ಕಡಿಮೆ ಮೇನ್, ವಾಟ್ರು ಎಷ್ಟು ಕೊಡಬೇಕು ಏನು ಅನ್ನೋದು ಒಂದು 15 ದಿನಕ್ಕೆ, ಕೆಲವೊಮ್ಮೆ ತೀರಾ ಬಿಸಿಲು ಜಾಸ್ತಿ ಇದ್ದರೆ ಒಂದು 10 ದಿನಕ್ಕೆ ಆ ಥರ ಮಾಡ್ತೀವಿ. ಅದಲ್ಲದೆ ಸ್ವಲ್ಪ ಹಸಿಲು ಗೊಬ್ಬರ ಎಲ್ಲ ಮೇಂಟೈನ್ ಮಾಡ್ತೀವಿ. ಸೊ ದಟ್ ಸ್ವಲ್ಪ ತಂಪು ಉಳಿಯುತ್ತೆ, ನೀರು ಕೊಟ್ಟರೂ ನಾವು ವೆಟ್ನೆಸ್ ಉಳಿಯುತ್ತೆ. ಹಾಗೆ ಗರಿಗಳೆಲ್ಲ ನೋಡಿಬೇಕಾದ್ರೆ ನೀವು ಫುಲ್ ಗ್ರೀನಿಶ್ ಆಗಿರುತ್ತೆ. ಇದೆಲ್ಲ ಸ್ವಲ್ಪ ನೈಟ್ರೋಜನ್ ಫಿಕ್ಸೇಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಇದಲ್ಲದೆ ಸ್ವಲ್ಪ WDC ಅನ್ನೋದೊಂದು ಲಿಕ್ವಿಡ್, ಡಿಕಂಪೋಸರ್ ಲಿಕ್ವಿಡ್ ಕೊಡ್ತೀವಿ ಎವ್ರಿ 15 ಡೇಸ್ ಆರ್ ಎವ್ರಿ ಮಂತ್ ಒನ್ಸ್ ಥರ ಮಾಡ್ತೇವೆ. ಅದಲ್ಲದೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾವೇ ಓನಾಗಿ ಡೆವಲಪ್ ಮಾಡ್ಕೊತೇವೆ, ಪಂಚಗವ್ಯ ದಶಗವ್ಯ ಮತ್ತು ಕೇರನ್ ಅನ್ನೋದೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದೆ. ಸೊ ಅದು ಮಲ್ಟಿಪಲ್ ಸೊಲ್ಯೂಷನ್ಸ್ ಇದೆ ಅವ್ರದ್ದೆಲ್ಲ. ಸೊ ಅವ್ರ ಹತ್ರ ಗೈಡೆನ್ಸ್ ತೊಗೊತೀವಿ. ಈ ನಾಲೆಜೆಲ್ಲ ಮೋಸ್ಟ್ಲಿ ಅವರಿಂದ ತೊಗೊಂಡಿರೋದು, ಯಾವ ಥರ ಮಾಡಬೇಕು ಏನು ಟೈಮಿಂಗ್ಸ್ ಎಲ್ಲ. ಯೂಶ್ವಲಿ 3 3.5 ಇಯರ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಫೀಲ್ಡಿಂಗ್ ಎಲ್ಲ ನಾವು ಇದು ಫ್ಲ್ಯಾಟ್ ಮಾಡ್ತಿರೋದೆಲ್ಲ ಸ್ವಲ್ಪ ಐ ಈಲ್ಡಿಂಗ್ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡ್ತಿರೋದು. ಲೋಕಲ್ ನಾವು ಯಾವುದು ತೋಟನ ಜಾಸ್ತಿ ಕಂಪ್ಯಾರಿಸನ್ ಮಾಡ್ಕೊತಿಲ್ಲ. ಲೋಕಲ್ ಈಲ್ಡಿಂಗ್ ಏನಿದೆ ಅದು ಟಾರ್ಗೆಟ್ ಇಟ್ಕೊಂಡಿಲ್ಲ ಆ್ಯಕ್ಚುಲಿ. ಸೊ ಒಂದು ಮಾದರಿ ತೋಟ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲೇ ಮಾಡ್ತಿರೋದು. ಇನ್ವೆಸ್ಟ್ ಮಾಡ್ತಾಯಿದ್ದೇವೆ, ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಸೊ ದಟ್ ಐ ವಿಲ್ ಗೆಟ್ ಹೈಯರ್ ರಿಸಲ್ಟ್ಸ್. ರಮೇಶ್ ಅವರೇ, ನೀವು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು, ಬಟ್ ಇದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬಂತು? ಸೊ ಬೇಸಿಕಲಿ ನೀವು ಯಾವುದು ಒಂದು ಐಡಿಯಾ, ಇದರಲ್ಲಿ ನೀವು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮದು ಅರ್ನಿಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ಲಾಂಗ್ ಟರ್ಮಲ್ಲಿ ನಿಮಗೆ ಗ್ರೋತ್ ಇದೆ ಅಂತ ಹೇಗೆ ಗೊತ್ತಾಯಿತು ನಿಮಗೆ? ಸೊ ಏನೆಲ್ಲ ನಿಮ್ಮದು ಹೋಮ್ವರ್ಕ್ ಇತ್ತು ಅಂಥೇಳಿ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನೀವು. ಐಟಿನಲ್ಲಿದ್ದರೂ ಸ್ವಲ್ಪ ನಮ್ಮದೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿ. ಸೊ ಇದೆಲ್ಲ ನಾವು ತೊಗೊಂಡಿರೋದೆಲ್ಲ ನಮ್ಮ ಅಜ್ಜ ನಾವು ಅಪ್ಪಾಜಿ ಮಾಡ್ತಿರೋದು. ಮೇನ್ಲಿ ಪ್ಯಾಡಿ ಎಲ್ಲ ಮಾಡ್ತಾಯಿದ್ವಿ. ಅದಾದಮೇಲೆ ಯೂಶ್ವಲಿ ನಾವು ಬಂದು ಹೋದಾಗೆಲ್ಲ ಬಂದು ಹೊಲ ನೋಡ್ಕೊಂಡು ಹೋಗೋದು, ಆ ಇಂಟ್ರೆಸ್ಟ್ ಇದ್ದೇ ಇತ್ತು ಮುಂಚೆಯಿಂದನು. ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡೋಣ ಅಂತೇಳಿ ಸ್ವಲ್ಪ ಪ್ಲ್ಯಾಂಟೇಷನ್ ಕ್ರಾಪ್ ಮಾಡೋಣ ಅಂತ ಮಾಡಿದ್ವಿ. ಕೋವಿಡ್ ಬಂದಮೇಲೆ ನಾವು ಇಲ್ಲೇ ಸ್ಟೇ ಮಾಡಿ ಇಲ್ಲಿಂದನೇ ಕೆಲಸ ಮಾಡ್ತಿದ್ವಲ್ಲ, ಅದು ಸ್ವಲ್ಪ ನಮಗೆ ಟೈಮು ಯುಟಿಲೈಸೇಷನ್ ಚೆನ್ನಾಗಿ ಮಾಡಿಕೊಂಡ್ವಿ. ಸೊ ಇರೋದರಲ್ಲಿ ಸ್ವಲ್ಪ ಲಾಂಗ್ ರನ್ನು ಅಡಿಕೆ ಓಕೆ ಅಂತ ಅನಿಸ್ತು. ಅಡಿಕೆ ಹಂಗಾಗಿ ನಾವು ಅಡಿಕೆ ತೊಗೊಂಡಿರೋದು. ಇದರಲ್ಲಿ ಕೆಲವೊಬ್ಬರು ರೈತರು ಅಷ್ಟು ಅಡಿಕೆ ವಿಸ್ತರಣ ಭಾಳ ಆಗ್ತಿದೆ ಬಟ್ ಈಲ್ಡಿಂಗ್ ಕಡಿಮೆ ಇದೆ ಆ್ಯಕ್ಚುಲಿ. ನಾವು ಜಾಸ್ತಿ ಹಂಗೆ ಆ ಕಾನ್ಸೆಪ್ಟಲ್ಲಿ ಮಾಡಿಲ್ಲ, ಈಲ್ಡಿಂಗ್ ಮೇಲೆ ಜಾಸ್ತಿ ಗಮನ ಹರಿಸ್ತಿದ್ದೀವಿ. ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಅಪ್ಪಾಜಿ ನೋಡ್ಕೊತಾರೆ 80-90%. ನಾನು ಯಾವಾಗಾದ್ರೂ ಬಂದರೆ 2 ವೀಕ್ಸ್ ಒಮ್ಮೆ ವೀಕೆಂಡ್ ಹಂಗೆ ಬಂದು ಹೋಗ್ತಾ ಇರ್ತೀನಿ. ಏನಾದರೂ ಇದ್ದರೆ ಕರೆಕ್ಷನ್ಸ್ ಎಲ್ಲ ನಾವು ಮಾಡ್ಕೊತಿರ್ತೀವಿ. ಇದು ಪ್ಲಸ್ ಲರ್ನಿಂಗ್ ಜಾಸ್ತಿ. ಯೂಶ್ವಲಿ ನಾನು ಇಂಟ್ರೆಸ್ಟ್ ಕೊಟ್ಟು ಬೇರೆ ತೋಟ ನೋಡ್ತೀನಿ ಯಾರು ಚೆನ್ನಾಗಿ ಬೆಳೆಸ್ತಿದ್ದಾರೆ ಅಂದರೆ. ಟೈಮು ನಾನು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತೇಳಿ ಹೋಗ್ತಾ ಇರ್ತೀವಿ. ಕೆಲವೊಂದು ನಮ್ಮ ಸಚಿನ್ ಸರ್ ಅಂತಿದ್ದಾರೆ ಕೇರನಲ್ಲಿ, ಅವರು ಭಾಳ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಕೆಲವೊಂದು ವೀಡಿಯೋಸ್ ನೋಡ್ತೀವಿ, ಒಂದು ಐಡಿಯಾ ಬರುತ್ತೆ ಯಾವ್ದು ಜೆನ್ಯೂನ್ ಯಾವುದು ಇದಿಲ್ಲ ಅಂತೇಳಿ ವೀಡಿಯೋಸಲ್ಲಿ. ರೈತರ ಹತ್ರ ನಾವು ಸ್ವಲ್ಪ ಓಡಾಟ ಇರುತ್ತೆ,
ಸೊ ನಮ್ಮ ತೋಟ ಚೆನ್ನಾಗಿದೆ ಅಂಥೇಳಿ ಆ ಥರ ನಾವು ಇದಿರಲ್ಲ, ಕಂಟಿನ್ಯೂ ಕೀಪ್ ಆನ್ ಲರ್ನಿಂಗ್ ಥರನೇ ಇರುತ್ತೆ. ಬೇರೆಯವ್ರ ಕಡೆಯಿಂದ ನಾವು ಏನಾದ್ರು ನಾವು ಮಾಡ್ತಿರೋ ತಪ್ಪು ಅನಿಸಿದ್ರೆ ಅಲ್ಲಿ ಹೋಗಿ ನಾವು ನೋಡ್ಕೊತ ಇರ್ತೀವಿ, ಅವೆಲ್ಲ ಏನೋ ಮಿಸ್ಟೇಕ್ಸ್ ಇದ್ದರೆ ಎಲ್ಲ ಕರೆಕ್ಷನ್ ಮಾಡ್ಕೊತ ಹೋಗ್ತೀವಿ. ಓಕೆ, ಸೊ ಬೇಸಿಕಲಿ ನೀವು ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದ್ದೀರಾ, ಸೊ ಕೆಮಿಕಲ್ ಯಾವುದು ಯೂಸ್ ಮಾಡ್ತಾ ಇಲ್ಲ, ಸೊ ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಕಂಪೇರ್ ಟು ಅದರ್ ಫಾರ್ಮರ್ಸ್ ಅಲ್ವಾ, ಸೊ ಏನು ಡಿಫ್ರೆಂಟ್ ಆಗಿದೆ ನಿಮ್ದು ಐಡಿಯಾದಲ್ಲಿ, ಸೊ ಏನೆಲ್ಲ ಅವರು ಅಡಾಪ್ಟ್ ಮಾಡ್ಕೋಬೋದು ಬೆಟರ್ ಈಲ್ಡಿಂಗ್ ಬರೋಕ್ಕೆ ಅಂತ? ಇದೆಲ್ಲ ಪ್ಯಾಡಿ ಫೀಲ್ಡ್ಸ್ ಎಕ್ಸಸ್ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಎಲ್ಲ ಹಾಕಿ ಮಾಡ್ತಿರೋದು ಆ್ಯಕ್ಚುಲಿ ಪ್ಯಾಡಿ ಫೀಲ್ಡ್ಸ್ ಮುಂಚೆ. ಸೊ ನನಗೆ ಮುಂಚೆಯಿಂದನೂ ತಲೆನಲ್ಲಿ ಇತ್ತು ನೋಡೋಣ ಅಂಥೇಳಿ, ಈ ಆರ್ಗ್ಯಾನಿಕ್ನೆಲ್ಲ ಕೆಮಿಕಲ್ ಆದರೂ ಟಚ್ ಮಾಡಿಲ್ಲ ಯಾವ ಗಿಡಕ್ಕೂ. ಸೊ ಆದಷ್ಟು ನಾವು ಗ್ರೀನ್ ಮೆನ್ಯೂರ್ ಅಂತ ಇದ್ದೇ ಇರುತ್ತೆ ಮಿನಿಮಮ್. ಸೊ ಈಗ ಗಿಡ ದೊಡ್ಡದಾಗ್ತಿದೆ ಅಲ್ಲ, ವಿ ನೀಡ್ ಟು ಗಿವ್ ಸಮ್ ಫುಡ್. ನಾನು ಯೂಶ್ವಲಿ ನಾನು ಎವ್ರಿ ಇಯರು ಸಾಯ್ಲ್ ಟೆಸ್ಟ್ ಮಾಡಿಸ್ತೀನಿ ಬೇಸ್ಡ್ ಆನ್ ದ ಟ್ರಿಪ್ ಔಟ್ ಓನ್ಲಿ ಐ ವಿಲ್ ಗೋ. ಸೊ ಬ್ಲೈಂಡಾಗೆ ನಾನು ಒಂದು ಫರ್ಟಿಲೈಸರ್ NPK ಹಾಕಬೇಕು ಆ ಥರ ಏನಿರಲ್ಲ, ವಾಟ್ ನೀಡ್ಸ್ ವಾಟ್ ನಾಟ್ ನೀಡ್ಸ್ ಇರಲ್ಲ, ಬೇಸ್ಡ್ ಆನ್ ದಟ್ ಓನ್ಲಿ ಫೀಲ್ ವರ್ಕೌಟ್. ಬಟ್ ಆದಷ್ಟು ಕೆಮಿಕಲ್ ಇಲ್ದಂಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ನೋಡ್ಬೇಕು ಮುಂದೆ ಏನಾದರೂ ಬೇಕಿತ್ತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ಕೊಡಬೇಕಾಗುತ್ತೆ, ಕೊಡಲೇಬೇಕಾಗುತ್ತೆ ಈಡಿಂಗ್ ಆಗೋ ಟೈಮಲ್ಲಿ. ಓಕೆ, ಇವಾಗ ಇಲ್ಲಿ ನೋಡಿದರೆ ತುಂಬ ವೀಡ್ ಬೆಳೆದಿದೆ, ಸೊ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ತೋಟದಲ್ಲಿ ಎಷ್ಟೊಂದು ವೀಡ್ ಇದೆ, ಕ್ಲೀನ್ ಮಾಡ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು, ಲೈಕ್ ಅವರ ಮನೆಯ ಗ್ರೌಂಡ್ ಥರ ಇರ್ಬೋದು ಆ ಥರ ಥಿಂಕ್ ಮಾಡ್ತಾರೆ, ಲೈಕ್ ಯಾರೋ ಸುಮ್ಮನೆ ತೋಟ ಬಂದು ನೋಡ್ಕೊಂಡು ಹೋಗೋರು. ಬಟ್ ಈ ವೀಡ್ ಬಗ್ಗೆ ಏನಾದರೂ ನೀವು ವಿಶೇಷತೆ ಹೇಳ್ತೀರಾ, ನೀವು ಹಾಗೆ ಬಿಟ್ಟಿದ್ದೀರಲ್ಲ? ಇದು ಆ್ಯಕ್ಚುಲಿ ಫಿಲ್ಪೆಸ್ರ ಅಂತೇವೆ, ಇದು ಗಾಳಿಯಲ್ಲಿರೋ ನೈಟ್ರೋಜನ್ ಎಲ್ಲ ಫಿಕ್ಸೇಷನ್ ಮಾಡುತ್ತೆ. ಸೊ ಗಿಡಕ್ಕೆ ಏನೇನು ಬೇಕೋ ನೈಟ್ರೋಜನ್ನು NPK ಅವೆಲ್ಲ ಕೊಡುತ್ತೆ. ಸೊ ನಾವು ಇದನ್ನು ಮಲ್ಚ್ ಮಾಡೋಂಗಿಲ್ಲ, ಹಿಂಗೆ ಇಡ್ತೀವಿ, ಸೊ ದಟ್ ಬಯೋಡೈವರ್ಸಿಟಿ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಆಗಿರುತ್ತೆ. ಒಳಗಡೆ ಏನೇನು ಹುಳ ಇರುವೆ ಇಲ್ಲಿ ಹಾವು ಅಂಥವೆಲ್ಲ ಫ್ರೀಯಾಗಿ ಅದಕ್ಕೆ ಇಲ್ಲೇ ವಾಸಸ್ಥಾನ, ಆ ಥರ ಎರೆಹುಳಗಳು ಅಂಥವೆಲ್ಲ ಅದು ಕಾಲಕ್ರಮೇಣ ಸಾಯ್ತಾ ಇರುತ್ತೆ, ಅದು ಮತ್ತೆ ಭೂಮಿಗೆ ಅದು ಗೊಬ್ಬರ ಥರ ಆಗ್ತಾ ಇರುತ್ತೆ ಅಂತೇಳಿ ಆ ಕಾನ್ಸೆಪ್ಟ್ನಲ್ಲಿ ಈ ಥರ ಇಟ್ಕೊಂಡಿದ್ದೀವಿ. ನಾಳೆ ಮುಂದೆ ಏನಾದರೂ ಈಲ್ಡಿಂಗ್ ಟೈಮ್ನಲ್ಲಿ ಏನಾದರೂ ಕಟಾಫ್ ಮಾಡಬೇಕಂದ್ರೆ ನಾವು ಕಲ್ಟಿವೇಷನ್ ಮಾಡ್ದಿಲ್ಲಂಗೆ ಜಸ್ಟ್ ಒಂದು ವೀಡ್ ಕಟ್ಟರ್ ಥರ ಮಾಡಿ ಇದು ಮಾಡೋಣ ಅಂತೀವಿ ಅಷ್ಟೆ. ಓಕೆ, ಅಪ್ರಿಷಿಯೇಟ್ ಆಲ್ ಯುವರ್ ಇನ್ಪುಟ್ಸ್, ಸೊ ಹೋಪ್ ದಿಸ್ ಹೆಲ್ಪ್ಸ್ ಫಾರ್ ಅದರ್ಸ್. ಸೊ ನೋಡಿ ವೀಕ್ಷಕರೇ, ಇದು ಭಾಳ ಒಂದು 4-5 ವರ್ಷದ ತೋಟ ಅಲ್ಲ, ಸೊ ಅವ್ರ ಬಾಯಿಂದನೆ ಕೇಳೋಣ ಎಷ್ಟು ಮಂತ್ ಆಗಿದೆ, ಎಷ್ಟು ಇಯರ್ ಆಗಿದೆ ಅಂತ. ಫೆಬ್ರವರಿ 9, 2022 ಇಯರ್, ಫೆಬ್ 9th, 10th, 11th ಆ 3 ದಿನದಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡಿದ್ದು. ಸೊ ಈಗ ಎಷ್ಟು ವರ್ಷದ ಅಥವಾ ತಿಂಗಳ ಗಿಡಗಳು? 4 ಮಂತ್ಸ್ ಆಗಿದೆ. 2 ಇಯರ್ಸ್ 4 ಮಂತ್ಸ್. ವೀಕ್ಷಕರೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಎಷ್ಟು ನೆಕ್ಸ್ಟ್ ಇಯರ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಎಲ್ಲರೂ ಈಗ ಅಡಿಕೆ ಹಾಕಿದ್ರೆ 5-6 ವರ್ಷ ಕಾಯಬೇಕು ಇಲ್ಲ 7 ವರ್ಷ ಕಾಯಬೇಕು ಅಂತಾರೆ, ಬಟ್ ಇವರು ಮಾಡಿರೋ ಮೆಥಡಲ್ಲಿ ಸೊ ಆಲ್ಮೋಸ್ಟ್ ಲೈಕ್ ವಿತಿನ್ 4 ಇಯರ್ಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ದ ಈಲ್ಡ್. ಸೊ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ, ಆ 1 ವರ್ಷ ಮುಂಚೆನೇ ಅವರಿಗೆ ಕೈಗೆ ಫಲವತ್ತು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ರಿಟರ್ನ್ಸ್ ಅಲ್ಲೇ ಬಂದುಬಿಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಅವ್ರ ಮುಖದಲ್ಲಿ ನೋಡ್ಬೋದು. ಸೊ ಅವ್ರ ಮುಗುಳ್ನಗೆಯಲ್ಲಿ ನೀವು ನೋಡ್ಬೋದು. ಸೊ ವೇರ್ ದೇರ್ ಇಸ್ ಅ ರಿಸ್ಕ್ ದೇರ್ ಇಸ್ ಎ ಇಸ್ಕ್, ಅದನ್ನು ಅವರು ಫಾಲೋ ಮಾಡ್ತಾಯಿದ್ದಾರೆ. ರಿಸ್ಕ್ ತೊಗೊಂಡಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬಟ್ ಮುಂದೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ. ದಿಸ್ ಇಸ್ ಜಸ್ಟ್ ಎ ಪಾರ್ಟ್ 1, ಯು ಕ್ಯಾನ್ ಟ್ರೀಟ್ ಇಟ್ ಎಸ್ ಎ ಟ್ರೇಲರ್. ಥ್ಯಾಂಕ್ ಯು.